ಎಸ್ ಸ್ಟೂಡೆಂಟ್ಸ್ ಐ ಆಮ್ ಜಯಲಕ್ಷ್ಮಿ ಯೀಚರ್ ಆಫ್ ಕನ್ನಡ ಸಬ್ಜೆಕ್ಟ್ ಈ ಅವಧಿಯಲ್ಲಿ ನಾನು ಪದ್ಯ ಬಾ ಬೇಗ ಸೂರ್ಯ ಈ ಪದ್ಯದಲ್ಲಿ ಕವಿ ಪರಿಚಯ ಪದಗಳ ಅರ್ಥ ಹಾಗೂ ಪದ್ಯದ ಗಾಯನ ಕಠಿಣ ಪದಗಳನ್ನು ತಿಳಿದುಕೊಳ್ಳೋಣ ಪದ್ಯ ಎರಡು ಬಾ ಬೇಗ ಸು ಪದ್ಯವರು ಮನು ಬಳಿಗಾರ ಮೊದಲಿಗೆ ಪದ್ಯವನ್ನು ಓದ್ತೇನೆ ನೀವು ಕೂಡ ಓದ್ಬೇಕು ಅಕ್ಕ ಅಣ್ಣ ಮಲಗಿಹರಿನ್ನು ಸೂರ್ಯನು ಕೂಡ ಬಂದಿಲ್ಲ ನಿನ್ನೆಯ ದಿನದಿ ಆಟದಿ ದನಿದು ಅವನು ಇನ್ನೂ ಎದ್ದಿಲ್ಲ ಬಾರೋ ಸೂರ್ಯ ಬೇಗನೆ ಬಾರೋ ಚಳಿಯನ್ನು ಕಳೆದು ಬಿಸಿಲನು ತಾರೋ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ ನಿನ್ನಯ ಸ್ಪರ್ಧಿ ಅಪ್ಪನು ಆಗಲೇ ಹೊಲಕೆಗಳೆಯನ್ನು ಹೊಡೆದಿಹನು ಹುತ್ತಿ ಬಿತ್ತಿ ಪೈರನು ಬೆಳೆದು ಜಗಕ್ಕೆ ಅನ್ನವ ನೀಡುವನು ಸೂರ್ಯನೇ ನೀನು ಬಂದರೆ ಬೇಗ ಕಟ್ಟಿದ ಕರುವಿಗೂ ಮೊಲೆ ಹಾಲುಂಟು ಅಮ್ಮನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನು ಕುಡಿಸುವುದುಂಟು ಬಾರೋ ಸೂರ್ಯ ಬೇಗನೆ ಬಾರೋ ಜಗದ ಕಣ್ಣಾಗಿ ಬೆಳಕನು ತಾರೋ ಬರದಿರೆ ನೀನು ಉಳಿಯುವುದೇನು ಜೀವರಾಶಿಯ ದೈವವೆ ನೀನು ಈಗ ನಾನು ಈ ಪದ್ಯವನ್ನು ಹಾಡ್ತೇನೆ ಅದೇ ರೀತಿ ನೀವು ಹಾಡಲು ಪ್ರಯತ್ನ ಪಡ್ಬೇಕು ಬಾಬೇಗ ಸೂರ್ಯ ಮನು ಬಳಿಗಾರ ಅಕ್ಕ ಅಣ್ಣ ಮಲಗಿ ಹರಿನ್ನು ಸೂರ್ಯನು ಕೂಡ ಬಂದಿಲ್ಲ ನಿನ್ನೆಯ ದಿನದಿ ಆಟದಿದಣಿದು ಅವನೂ ಇನ್ನೂ ಎದ್ದಿಲ್ಲ ಬಾರೋ ಸೂರ್ಯ ಬೇಗನೆ ಬಾರೋ ಚಳಿಯನು ಕಳೆದು ಬಿಸಿಲನು ತಾರೋ ಉಬ್ಬಿ ಹಕ್ಕಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ ನಿನ್ನಯ ಸ್ಪರ್ಧಿ ಅಪ್ಪನು ಆಗಲೇ ಹೊಲಕೆ ಗಳೆಯನು ಹೊಡೆದಿಹನು ಉತ್ತಿ ಬಿತ್ತಿ ಪೈರನ್ನು ಬೆಳೆದು ಜಗಕ್ಕೆ ಅನ್ನವ ನೀಡುವನು ಸೂರ್ಯನೆ ನೀನು ಬಂದರೆ ಬೇಗ ಕಟ್ಟಿದ ಕರುವಿಗೂ ಮೊಲೆ ಹಾಲುಂಟು ಅಮ್ಮನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನು ಕುಡಿಸುವುದುಂಟು ಬಾರೋ ಸೂರ್ಯ ಬೇಗನೆ ಬಾರೋ ಜಗದ ಕಣ್ಣಾಗಿ ಬೆಳಕನು ತಾರೋ ಬರದಿರೆ ನೀನು ಉಳಿಯುವುದೇನು ಜೀವರಾಶಿಯ ದೈವವೆ ನೀನು ಅಕ್ಕ ಅಣ್ಣ ಮಲಗಿ ಹರಿನು ಸೂರ್ಯನು ಕೂಡ ಬಂದಿಲ್ಲ ನಿನ್ನೆಯ ದಿನದಿ ಆಟದಿದಣಿದು ಅವನು ಇನ್ನು ಎದ್ದಿಲ್ಲ ಅವನು ಇನ್ನು ಎದ್ದಿಲ್ಲ ಬಾಬೇಗ ಸೂರ್ಯ ಈ ಪದ್ಯವನ್ನು ನೀವು ಹಾಡಲು ಪ್ರಯತ್ನ ಪಡ್ಬೇಕು ಪದ್ಯ ಎರಡು ಬಾ ಬೇಗ ಸೂರ್ಯ ಈ ಪದ್ಯವನ್ನು ಬರೆದವರು ಮನು ಬಳಿಗಾರ ಬಾ ಬೇಗ ಸೂರ್ಯ ಅಂದ್ರೆ ಸೂರ್ಯನನ್ನು ಬೇಗ ಬಾ ಅಂತ ಕರೆಯುವುದು ಬಾ ಬೇಗ ಸೂರ್ಯ ಅಕ್ಕ ಅನ್ ಅಂದ್ರೆ ಈ ಪದ್ಯವನ್ನು ಬರೆದವರು ಮನು ಬಳಿಗಾರ ಮೊದಲಿಗೆ ನಾವು ಮನು ಬಳಿಗಾರ ಅಂದ್ರೆ ಇವರೇ ಪದ್ಯವನ್ನು ಬರೆದಂತಹ ಕವಿ ಅವರ ಬಗ್ಗೆ ಅವರ ಪರಿಚಯ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಕೃತಿಕಾರರ ಪರಿಚಯ ಮನು ಬಳಿಗಾರ ಇವರು ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಜನಿಸಿದರು ಅಂದ್ರೆ ಬಾ ಬೇಗ ಸೂರ್ಯ ಈ ಪದ್ಯವನ್ನು ಬರೆದವರು ಮನು ಬಳಿಗಾರ ಇವರು ಅಂದ್ರೆ ಇವರು ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಜನಿಸ್ತಾರೆ ಯಾವಾಗ ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಇವರು ಅನೇಕ ಕಥೆಗಳನ್ನು ಕವಿತೆಗಳನ್ನು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಅಂದ್ರೆ ಅನೇಕ ಏನ್ ಬರೆದಿದ್ದಾರೆ ಕತೆ ಅಲ್ವಾ ಸ್ಟೋರಿ ಅನಂತರ ಕವಿತೆ ಅಹ್ ಓಮ್ ಅಂದ್ರೆ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ ನನ್ನ ನಿನ್ನೊಳಗೆ ಬಿದ್ದವರು ಎದ್ದವರು ಸಾಕ್ಷರ ಗೀತೆಗಳು ಕವಿ ರವೀಂದ್ರರ ಮಿಂಚಿನ ಹನಿಗಳು ಇವು ಅವರ ಪ್ರಸಿದ್ಧ ಕವನ ಸಂಕಲನಗಳು ಅಂದ್ರೆ ಇವರು ಬೇರೆ ಅಂದ್ರೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಅವರ ಪ್ರಸಿದ್ಧ ಕೃತಿಗಳು ಅವರ ಕವನ ಸಂಕಲನಗಳು ಯಾವುದೆಲ್ಲ ಅಂದ್ರೆ ನನ್ನ ನಿನ್ನೊಳಗೆ ಬಿದ್ದವರು ಎದ್ದವರು ಸಾಕ್ಷರ ಗೀತೆಗಳು ಕವಿ ರವೀಂದ್ರರ ಮಿಂಚಿನ ಹನಿಗಳು ಇದು ಇವರು ಬರೆದಂತಹ ಪ್ರಸಿದ್ಧ ಕವನ ಸಂಕಲನಗಳು ಜೊತೆಗೆ ಇವರು ಮಕ್ಕಳಿಗಾಗಿ ಅನೇಕ ಕವನಗಳನ್ನು ಕೂಡ ಬರೆದಿದ್ದಾರೆ ಅಲ್ವ ಪೋಮ್ ಕವನಗಳು ಅಂದ್ರೆ ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ದೊರೆತಿದೆ ಅನಂತರ ಇವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ದೊರೆತಿವೆ ಯಾವುದೆಲ್ಲ ರನ್ನ ಪ್ರಶಸ್ತಿ ಗುರೂರು ಸಾಹಿತ್ಯ ಪ್ರಶಸ್ತಿ ಇದು ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಯಾರು ಮನು ಬಳಿಗಾರ ಎಲ್ಲಿ ಜನಿಸಿದ್ದು ಇವರು ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಯಾವಾಗ ಜನಿಸಿದರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಇವರು ಇವರು ಬರೆದಂತಹ ಪ್ರಸಿದ್ಧ ಕವನ ಸಂಕಲನಗಳು ಯಾವುವು ನನ್ನ ನಿನ್ನೊಳಗೆ ಬಿದ್ದವರು ಎದ್ದವರು ಸಾಕ್ಷರ ಗೀತೆಗಳು ಕವಿ ರವೀಂದ್ರರ ಮಿಂಚಿನ ಹನಿಗಳು ಇವರು ಬರೆದಂತಹ ಪ್ರಸಿದ್ಧ ಕವನ ಸಂಕಲನಗಳು ಅನಂತರ ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಯಾವುದು ಗೌರವ ಡಾಕ್ಟರೇಟ್ ಅಂತ ನನ್ನ ಪ್ರಶಸ್ತಿ ಗುರೂರು ಸಾಹಿತ್ಯ ಪ್ರಶಸ್ತಿ ಇದು ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಈಗ ಬಾ ಬೇಗ ಸೂರ್ಯ ಇದು ಮನು ಬಳಿಗಾರ ಬರೆದಂತಹ ಪದ್ಯ ಈ ಪದ್ಯದಲ್ಲಿ ಇವರು ಅಕ್ಕ ಅಣ್ಣ ಮಲಗಿಹರಿನ್ನು ಅಂದ್ರೆ ಅಂದ್ರೆ ಪಾಠ ಪ್ರವೇಶ ನಾವು ರವಿ ಕಾಣದನ್ನು ಕವಿ ಕಂಡ ಅಂತ ಎನ್ನುವ ಒಂದು ನುಡಿದೆ ಅಲ್ಲ ಅಂದ್ರೆ ರವಿ ಅಂದ್ರೆ ಯಾರು ಸೂರ್ಯ ಅದನ್ನು ಸೂರ್ಯ ಕಾಣದನ್ನು ಕೂಡ ಯಾರು ಕಂಡ ಕವಿ ಅಂದ್ರೆ ಏನು ಕವಿ ಏನು ಕವಿ ಎಲ್ಲವನ್ನೂ ವರ್ಣಿಸ್ತಾನೆ ಅಂದ್ರೆ ಸೂರ್ಯನನ್ನು ಚಂದ್ರನನ್ನು ಅನಂತರ ಪ್ರಕೃತಿಯನ್ನು ವರ್ಣನೆ ಮಾಡ್ತಾನೆ ಆದ್ದರಿಂದ ಕವಿ ಶ್ರೇಷ್ಠ ಅಂದ್ರೆ ಯಾರು ಕಾಣದನ್ನು ಯಾರು ಕಾಣ್ತಾನೆ ಕವಿ ಕಾಣ್ತಾನೆ ಆದ್ದರಿಂದ ಅವನು ಎಲ್ಲ ಅಹ್ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಕೂಡ ಕವಿ ವರ್ಣಿಸಲು ನಿಪುಣ ಅನೇಕ ಕವಿಗಳು ಸೂರ್ಯೋದಯದ ಸೊಬಗನ್ನು ನಾರಾ ರೀತಿಯಲ್ಲಿ ವರ್ಣಿಸರಂದ್ರೆ ಈ ಸೂರ್ಯ ಉದಯ ಆಗುವುದು ಅಲ್ವಾ ಸನ್ರೈಸ್ ಸನ್ಸೆಟ್ ಅದನ್ನು ಅನೇಕ ಕವಿಗಳು ವರ್ಣಿಸಿದ್ದಾರೆ ಆನಂತರ ಸೂರ್ಯೋದಯದ ಸೊಬಗನ್ನು ಆದ್ರೆ ಸೂರ್ಯನ ಉದಯದಿಂದ ಜೀವ ಜಗತ್ತು ಬೆಳಗುತ್ತದೆ ಇಡೀ ನಮ್ಮ ಈ ಜೀವ ಜಗತ್ತಿಗೆ ಚರಾಚರಗಳಿಗೆ ಯಾರು ಮುಖ್ಯ ಕಾರಣ ಸೂರ್ಯ ಇವನ ಉದಯ ಇವನು ಉದಯದಿಂದ ಏನಾಗ್ತದೆ ಇಡೀ ಜೀವ ಜಗತ್ತೇ ಬೆಳಗ್ತದೆ ಸೂರ್ಯ ಆದಾಗ ಏನಾಗ್ತದೆ ಅಹ್ ಹೂವುಗಳು ಅರಳುತ್ತವೆ ಪಕ್ಷಿಗಳು ಗೂಡಿನಿಂದ ಹೊರಬಂದು ಚಿಲಿಪಿಲಿನಾದಗೈಯುತ್ತವೆ ಪ್ರಾಣಿಗಳು ಚೆಲ್ಲಾಟವಾಡುತ್ತವೆ ರೈತ ನೆತ್ತೂರ ಜೊತೆ ಹೊಲಕ್ಕೆ ದುಡಿಯಲು ಹೋಗುತ್ತಾನೆ ಮಕ್ಕಳೆದ್ದು ಆಟವಾಡುತ್ತಾರೆ ಅಂದ್ರೆ ಅಂದ್ರೆ ಸೂರ್ಯನು ಪ್ರಕೃತಿ ಅಲ್ವಾ ಸೂರ್ಯನು ಉದಯ ಆದಾಗ ಜೀವ ಜಗತ್ತೇ ಏನಾಗ್ತದೆ ಬೆಳಗ್ತದೆ ಅಂದ್ರೆ ಹೂವುಗಳು ಅರಳ್ತವೆ ಪಕ್ಷಿಗಳು ಗೂಡಿನಿಂದ ಹೊರ ಬಂದು ನಾದಗೈಯುತ್ತವೆ ಆನಂತರ ಪ್ರಾಣಿಗಳು ಚೆಲ್ಲಾಟವಾಡುತ್ತವೆ ಮಾಡುತ್ತವೆ ಏನ್ ಮಾಡ್ತಾನೆ ಅವನ ದಿನನಿತ್ಯದ ಕೆಲಸ ಅಲ್ವಾ ಎತ್ತುಗಳ ಜೊತೆ ಹೊಲಕ್ಕೆ ದುಡಿಯಲು ಹೋಗುತ್ತಾನೆ ಮಕ್ಕಳು ಎದ್ದು ಆಟವಾಡುತ್ತಾರೆ ಅಂದ್ರೆ ಸೂರ್ಯನ ಏನು ಅವ ಕತ್ತಲನ್ನು ಹೊರದೂಡಿ ಅಲ್ವಾ ಕತ್ತಲಲ್ಲಿ ಕತ್ತಲೆಯಿಂದ ಬೆಳಕಾಗುವಾಗಲ್ವ ಸೂರ್ಯ ಕತ್ತಲನ್ನು ಹೊರದೊಡ್ತಾನೆ ಅನಂತರ ಬಿಸಿಲನ್ನು ಚೆಲ್ಲಿ ಚಳಿಯನ್ನು ಹೋಗಲಾಡಿಸುತ್ತಾನೆ ಈ ಅಂದ್ರೆ ಹೀಗೆ ಸೂರ್ಯನ ಇಡೀ ಜೀವರಾಶಿಗೆ ಅವ ಚೈತನ್ಯ ತರುತ್ತಾನೆ ಚೈತನ್ಯ ಕೊಡುವ ನೀರು ಇಡೀ ಜೀವರಾಶಿಗೆ ಸೂರ್ಯ ಅಂತಹ ಸೂರ್ಯನನ್ನು ಕವಿ ಏನು ಹೇಳ್ತಾನೆ ಅಂದ್ರೆ ಬೇಗ ಬಾ ಎಂದು ಸ್ವಾಗತಿಸ್ತಾನೆ ಬಾ ಬೇಗ ಸೂರ್ಯ ನೋಡಿ ಅಂದ್ರೆ ಕವಿ ಏನ್ ಮಾಡುವಂತದ್ದು ಅವನನ್ನು ಸ್ವಾಗತಿಸುವುದು ಯಾವುದಕ್ಕೆ ಸ್ವಾಗತ ಮಾಡುವುದು ಅವನನ್ನು ನೀನು ಬಾ ಅಂತ ಅವನನ್ನು ಸ್ವಾಗತಿಸುವುದು ಬೇಗ ಬಾ ಎಂದು ಸ್ವಾಗತಿಸುವ ರೀತಿಯನ್ನು ಈ ಪದ್ಯದಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ ಯಾರು ಕವಿ ಯಾರು ಕವಿ ಕವಿ ಮನು ಬಳಿಗಾರ ಅಕ್ಕ ಅಣ್ಣ ಮಲಗಿಹರಿನ್ನು ಸೂರ್ಯನು ಕೂಡ ಬಂದಿಲ್ಲ ಅಂದ್ರೆ ಅಕ್ಕ ಮತ್ತೆ ಅಣ್ಣ ಮಲಗಿದ್ದಾರೆ ಅಲ್ವಾ ಅಂದ್ರೆ ಅಕ್ಕ ಅಣ್ಣ ಅಂತ ಕವಿ ಹೇಳಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಕತ್ತಲಲ್ಲಿ ಮಲಗಿರ್ತಾರೆ ಸೂರ್ಯನು ಬೆಳಗಾದಾಗ ಸೂರ್ಯ ಉದಯ ಆದಾಗ ಎಲ್ಲರೂ ಏನ ಎಲ್ಲರಿಗೂ ಎಚ್ಚರ ಆಗ್ತದೆ ಅಲ್ವಾ ಅಕ್ಕ ಅಣ್ಣ ಇನ್ನು ಕೂಡ ಮಲಗಿದ್ದಾರೆ ಯಾಕೆ ಸೂರ್ಯನು ಕೂಡ ಬಂದಿಲ್ಲ ಸೂರ್ಯನು ಕೂಡ ಬರ್ಲಿಲ್ಲ ಅಂದ್ರೆ ಏನು ಬೆಳಗಾಗ್ಲಿಲ್ಲ ಸೂರ್ಯ ಉದಯ ಆಗ್ಲಿಲ್ಲ ಸನ್ರೈಸ್ ಆಗ್ಲಿಲ್ಲ ನಿನ್ನೆ ದಿನದಿ ಆಟದಿ ದಣಿದು ಅವನು ಇನ್ನು ಎದ್ದಿಲ್ಲ ನಿನ್ನೆ ಏನಾಗಿದೆ ಅವನಿಗೆ ಆಟವಾಡಿ ದಣಿದು ಹೋಗಿದೆ ಅಂತ ಅಂದ್ರೆ ಕವಿಯ ಸೊಗಸಾದ ರೀತಿಯಲ್ಲಿ ವರ್ಣಿಸಿದ್ದಾರೆ ನೋಡಿ ಅಂದ್ರೆ ನಿನ್ನೆ ಯಾಕೆ ಅವನು ಬರ್ಲಿಲ್ಲ ಸೂರ್ಯ ಅವನು ನಿನ್ನೆ ಆಟವಾಡಿದ್ದಾನೆ ಆದ್ದರಿಂದ ಅವನಿಗೆ ಅದರಿಂದ ದಣಿದು ಅವನು ಸುಸ್ತಾಗಿ ಹೋಗಿದೆ ಆದ್ದರಿಂದ ಅವನು ಇನ್ನು ಎದ್ದಿಲ್ಲ ಅಂದ್ರೆ ಯಾರು ಎದ್ದಿಲ್ಲ ಅಕ್ಕ ಅಣ್ಣ ಮಲಗಿದ್ದಾರೆ ಸೂರ್ಯನು ಕೂಡ ಬರ್ಲಿಲ್ಲ ನಿನ್ನೆ ದಿನದ ಏನಾಗಿದೆ ಅವನಿಗೆ ಅವನಿಗೆ ದಣಿದು ಹೋಗಿದೆ ಆದ್ದರಿಂದ ಅವನು ಏನ ಅವನು ಕೂಡ ಎದ್ದಿಲ್ಲ ಅಂತ ಹೇಳಲಿಲ್ಲ ಬಾರೋ ಸೂರ್ಯ ಬೆ ಅದಕ್ಕೆ ಅವ ಹೇಳ್ಲಿಲ್ಲ ಅಲ್ಲ ಅದಕ್ಕೆ ಅವನನ್ನು ಕರೆಯುವಂತದ್ದು ಸೂರ್ಯ ನೀನು ಬರ್ಬೇಕು ಹೇಗೆ ಬರ್ಬೇಕು ಅಂತ ನೋಡಿ ಬಾರೋ ಸೂರ್ಯ ಬೇಗನೆ ಬಾರು ಚಳಿಯನ್ನು ಕಳೆದು ಬಿಸಿಲನು ತಾರು ಅಂದ್ರೆ ನೀನು ಬೇಗ ಬರ್ಬೇಕು ಯಾಕೆ ನೀನು ಬೇಗ ಬರ್ಬೇಕು ಬೆಳಗಾಗ್ಬೇಕು ಇನ್ನ ಉದಯ ಆಗ್ಬೇಕು ಯಾಕೆ ನಮ್ ನಾವು ನಮ್ಗೆ ಏನಾಗ್ತಾ ಇದೆ ಚಳಿ ಆಗ್ತಾ ಇದೆ ಅಲ್ವಾ ಆ ಚಳಿಯನ್ನು ಹೋಗಲಾಡಿಸ್ಬೇಕಾದ್ರೆ ಬಿಸಿಲನ್ನು ತರುವವನು ಯಾರು ಸೂರ್ಯನು ಅಲ್ವಾ ಆದ್ದರಿಂದ ಸೂರ್ಯ ನೀನು ಬಾರೋ ಸೂರ್ಯ ಸೂರ್ಯ ನೀನು ಬರ್ಬೇಕು ಬಾರೋ ಹೇಗೆ ಬರ್ಬೇಕು ನೀನು ಬೇಗನೆ ಬರ್ಬೇಕು ಬೇಗನೆ ಬಾರೋ ಚಳಿಯನ್ನು ಕಳೆದು ಬಿಸಿಲನ್ನು ತಾರು ಅಂದ್ರೆ ಚಳಿ ಇದೆ ಅಲ್ವಾ ಎಲ್ಲ ಚಳಿ ಇರ್ತದೆ ಆದ್ರೆ ಬಿಸಿಲನ್ನು ತರ್ಬೇಕಾದ್ರೆ ನೀನೇ ಬರ್ಬೇಕು ಅಂದ್ರೆ ನಮ್ಗೆ ಚಳಿ ಬೇಡ ಅದ್ರ ಬಿಸಿಲನ್ನು ತರ್ಬೇಕಾದ್ರೆ ನೀನು ಬೇಗ ಬಾ ನೋಡು ನಿನ್ನನ್ನು ಹೇಗೆ ಸ್ವಾಗತ ಪಕ್ಷಿಗಳು ಮಾಡ್ತವೆ ಅಂತ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ ಅಂದ್ರೆ ಪಕ್ಷಿಗಳು ಬೇರೆ ಬೇರೆ ಜಾತಿಯ ಪಕ್ಷಿಗಳಿವೆ ಅಲ್ವಾ ಬೆಳಗಾದಾಗ ಪಕ್ಷಿಗಳ ಕಲರವ ನೀವು ನಿಂಪಾ ಕೇಳ್ತದೆ ನೀವು ಆಲಿಸ್ತೀರಿ ಅದರದ ಗುಬ್ಬಿ ಹಕ್ಕಿ ಇದು ನಿಮ್ಗೆ ಗೊತ್ತಿದೆ ಅಲ್ವಾ ಗುಬ್ಬಿ ಹಕ್ಕಿ ಸ್ಪ್ಯಾರೋ ಬರ್ಡ್ ಇದೆ ಅಲ್ಲ ಅದು ಏನು ನೋಡಿ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ಅಂದ್ರೆ ಅದು ಅದರ ಚಿಲಿಪಿಲಿ ಗುಟ್ಟುತ್ತ ಅಂದ್ರೆ ಅಂದ್ರೆ ಹಕ್ಕಿಗಳ ಕಲರವ ಅಲ್ವಾ ಅಂದ್ರೆ ಅದರ ಅದು ಹೇಗೆ ಚಿಲಿಪಿಲಿ ಚಿಲಿಪಿಲಿ ಅಂತ ಗುಬ್ಬಿ ಹಕ್ಕಿ ಹಾಡ್ತಾ ಇರ್ತದೆ ಅದು ಹೇಗೆ ನಿನಗೆ ಸ್ವಾಗತ ಹಾಡ್ತದೆ ನೋಡಿ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡ್ತಿದೆ ನಿನ್ನನ್ನು ವೆಲ್ಕಮ್ ಸ್ವಾಗತ ಮಾಡುದು ಯಾರನ್ನು ಸೂರ್ಯನನ್ನು ಹೇಗೆ ಅದು ಗುಬ್ಬಿ ಹಕ್ಕಿ ಆ ಸ್ವಾಗತ ಮಾಡ್ತದೆ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟುತ್ತಾ ಸ್ವಾಗತ ಹಾಡ್ತದೆ ನಿನ್ನಯ ಸ್ಪರ್ಧಿ ಅಪ್ಪನು ಆಗಲೇ ಹೊಲಕ್ಕೆ ಗಳೆಯನ್ನು ಹೊಡೆದಿಹನು ಅಂದ್ರೆ ನಿನ್ನಯ ಸ್ಪರ್ಧಿ ಯಾರು ನಿನ್ನಯ ಸ್ಪರ್ಧಿ ಅಪ್ಪ ಅಲ್ವಾ ಅಪ್ಪ ಅಪ್ಪ ಯಾರು ತಂದೆ ಫಾದರ್ ಅಪ್ಪ ಅಂದ್ರೆ ಅಪ್ಪನಿಗೆ ಬೇರೆ ಬೇರೆ ಸಮಾನಾರ್ಥಕ ಪದ ಇದೆ ಅಲ್ವ ಬೇರೆ ರೀತಿಯ ಸಮಾನಾರ್ಥಕ ಪದಗಳು ಅಪ್ಪ ಎನ್ನುವ ಪದಕ್ಕೆ ಬೇರೆ ತಂದೆ ಅನಂತರ ಜನಕ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಅಪ್ಪನಿಗೆ ಅಪ್ಪ ಅಂದ್ರೆ ತಂದೆ ಅಲ್ವಾ ಫಾದರ್ ನಿನ್ನೆ ಸ್ಪರ್ಧೆ ಅಪ್ಪನು ಆಗಲಿ ಅಂದ್ರೆ ಅಪ್ಪನು ಏನ್ ಅಪ್ಪನಿಗೆ ಕೆಲಸ ಅಪ್ಪನು ಒಬ್ಬ ರೈತ ಅವನು ಏನ್ ಮಾಡ್ತಾನೆ ಹೊಲದಲ್ಲಿ ದುಡೀತಾನೆ ಅಲ್ವಾ ಅವನು ಹೊಲಕ್ಕೆ ಗಳೆಯನ್ನು ಹೊಡೆದಿಹನು ಅಂದ್ರೆ ಅವನು ಹೊಲಕ್ಕೆ ಹೋಗ್ಬೇಕಾದ್ರೆ ಏನು ಸೂರ್ಯನಿಗಿಂತ ಮುಂಚಿತವಾಗಿ ಅವನು ಹೊಲಕ್ಕೆ ಹೋಗ್ತಾನೆ ಹೊಲಕ್ಕೆ ಗಳೆಯನ್ನು ಹೊಡೆದಿಹನು ಉತ್ತಿ ಬಿತ್ತು ಪೈರನ್ನು ಬೆಳೆದು ಜಗಕ್ಕೆ ಅನ್ನವ ನೀಡುವನು ಅಂದ್ರೆ ರೈತನಾದವನ ಕೆಲಸ ಏನು ಅವನು ಹೊಲ ಹೊಲದಲ್ಲಿ ದುಡಿಯಲು ಹೋಗಿ ಅಲ್ಲಿ ಅವನು ಏನ್ ಮಾಡ್ತಾನೆ ಉತ್ತಿ ಬಿತ್ತಿ ಅಲ್ವಾ ಅಂದ್ರೆ ಉಳುವುದು ಅಂದ್ರೆ ಉಳುವುದು ಹೇಗೆ ಅಂದ್ರೆ ಕೃಷಿ ಮಾಡ್ಬೇಕಾದ್ರೆ ಈಗ ಉದಾಹರಣೆಗೆ ಆ ಪ್ಯಾಡಿ ಅಗ್ರಿಕಲ್ಚರ್ ವೀಟ್ ಅಂದ್ರೆ ಗೋಧಿ ಭತ್ತ ಎಲ್ಲ ಬೆಳಿಬೇಕಾದ್ರೆ ಕೃಷಿಕನು ರೈತನು ಏನ್ ಮಾಡ್ತಾನೆ ಅಹ್ ಅಂದ್ರೆ ಮೊದಲು ನಾವು ಉಳ್ಬೇಕದನ್ನು ಉಳ್ಲಿಕ್ಕೆ ಯಾವ್ದನ್ನೆಲ್ಲ ಫ್ಲೋ ಮಾಡ್ಬೇಕಲ್ವ ಉಳ್ಬೇಕಾದ್ರೆ ಬೇರೆ ಎಂದ್ರೆ ಎತ್ತುಗಳನ್ನು ಬಳಸ್ತಾರೆ ಅಲ್ವಾ ಕೋಣಗಳನ್ನು ಬಳಸ್ತಾರೆ ಈಗ ಏನಾಗಿದೆ ಈಗ ಆ ಟ್ರ್ಯಾಕ್ಟರ್ ಇದೆ ಅಲ್ವಾ ಅದರಲ್ಲಿ ಉಳ್ತಾರೆ ಆದ್ದರಿಂದ ಈ ಮೊದಲೇನು ಹೇಗೆ ಉಳ್ತಾ ಇದ್ರು ಎತ್ತುಗಳ ಮೂಲಕ ಅನಂತರ ಕೋಣದ ಮೂಲಕ ಉಳ್ತಾ ಇದ್ರು ಅವುಗಳನ್ನು ಉಪಯೋಗಿಸ್ತಿದ್ರು ಆ ಪ್ರಾಣಿಗಳನ್ನು ಅದಂತರ ಅವುಗಳ ಿ ಆದ್ಮೇಲೆ ಏನ್ ಮಾಡ್ತಾ ಇದ್ರು ಬಿತ್ತುತ್ತಾ ಇದ್ರು ಬಿತ್ತುದಂದ್ರೇನು ಬೀಜವನ್ನು ಬಿತ್ತುವಂತದ್ದು ನಿಮ್ಗೆ ಗೊತ್ತಿರಬಹುದು ಈಗ ಅಕ್ಕಿ ರೈಸ್ ಆಗ್ಬೇಕಾದ್ರೆ ಅದಕ್ಕಿಂತ ಮೊದಲು ಏನ್ ಮಾಡ್ತಾರೆ ಭತ್ತ ಇರ್ತದೆ ಅನಂತರ ಸಂಸ್ಕರಿಸಿ ಅದು ಏನಾಗಬಹುದು ಅಕ್ಕಿ ಆಗುವಂತದ್ದು ಅಂದ್ರೆ ಭತ್ತವನ್ನು ಭತ್ತವನ್ನು ಬೆಳೆಸ್ತಾರೆ ಅಲ್ವ ಅದು ಯಾರು ಬೆಳೆಸುವಂತದ್ದು ರೈತನು ಅವನು ಏನ್ ಮಾಡ್ತಾರೆ ಅದನ್ನು ಉಳ್ತಾರೆ ಉಳ್ ಉಳ್ದಾದ್ಮೇಲೆ ಅದಕ್ಕೆ ಬೀಜವನ್ನು ಬಿತ್ತಾರೆ ಬಿತ್ತಿ ಪೈರನ್ನು ಬೆಳೆದು ಪೈರ ಅಂದ್ರೆ ಏನು ಪೈರ ಅಂದ್ರೆ ಅವರ ಬೆಳೆಯುವ ಒಂದು ತೆನೆ ಅಲ್ವಾ ಪೈರು ಅಂದ್ರೆ ಈಗ ಭತ್ತದ ಪೈರು ಅಂತ ಇರ್ತೇವೆ ನಾವು ಪೈರು ಆ ಪೈರನ್ನು ಬೆಳೆದು ಆ ಪೈರು ಪೈರನ್ನು ಬೆಳೆಯ ಬೆಳೆಯಿಸುವುದು ಯಾರು ರೈತನಾದವನು ರೈತನು ಜಗಕ್ಕೆ ಅನ್ನವನ್ನು ನೀಡುವನು ನಾವು ಊಟ ಮಾಡ್ಬೇಕಾದ್ರೆ ನಾವು ಉಣ್ಬೇಕಾದ್ರೆ ಅದಕ್ಕೆ ಜಗತ್ತಿಗೆ ಅನ್ನವನ್ನು ಕೊಡುವವನು ಯಾರು ರೈತ ಅವನು ಏನು ಅವನು ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಆ ಪೈರನ್ನು ಬೆಳೆಯುತ್ತಾನೆ ಆ ಬೆಳೆದಂತಹ ಪೈರಿನಿಂದ ನಾವು ಏನು ಆನಂತರ ಅದನ್ನು ಅಕ್ಕಿ ಅಕ್ಕಿಯ ನಾವು ಆನಂತರ ಇಸಲು ನಾವು ಊಟ ಮಾಡ್ತೇವೆ ಕಾರಣಕರ್ತ ಯಾರು ಅದಕ್ಕೆ ಕಾರಣಕರ್ತ ಕೃಷಿಕ ರೈತ ಅವನು ಏನ್ ಮಾಡ್ತಾನೆ ಹೊಲದಲ್ಲಿ ದುಡಿದು ಕಷ್ಟಪಟ್ಟು ದುಡಿತಾನೆ ಅವನು ದುಡಿದ್ರೆ ನಮ್ಗೆ ಏನಾಗ್ತದೆ ಇಡೀ ನಮ್ಮ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವವನು ಕೃಷಿಕ ರೈತ ಸೂರ್ಯನೇ ನೀನು ಬಂದರೆ ಬೇಗ ಕಟ್ಟಿದ ಕರಿಮೆಗೂ ಮೊಲೆ ಹಾಲುಂಟು ಅಮ್ಮನು ಕರೆದು ಎಡೆಯನ್ನು ಹಿಡಿದು ಹನಗೂ ಹಾಲನ್ನು ಕುಡಿಸುವುದುಂಟು ಅಂದ್ರೆ ಸೂರ್ಯ ನೀನು ಬಂದರೆ ಏನಾಗ್ತದೆ ನೀನು ಬಂದರೆ ನೀನು ಬೇಗ ಬರ್ಬೇಕು ಯಾಕೆ ನೀನು ಬೇಗ ಬರ್ಬೇಕು ಅಂದ್ರೆ ತಾಯಿ ಏನ್ ಮಾಡ್ತಾಳೆ ಅಮ್ಮ ಅಂದ್ರೆ ಕರೆಯುದು ಕರೆಯುದಂದ್ರೆ ಯಾವ್ದು ಯಾವುದು ಹಾಲನ್ನು ಕರೆಯುವುದು ಅಲ್ವಾ ನಿಮ್ ಗೊತ್ತಿರ್ಬೋದು ದನ ಅಂದ್ರೆ ಮಿಲ್ಕ್ ಹಾಲು ಅಂದ್ರೆ ಕೌ ನಮ್ಗೆ ಎಲ್ಲಿಂದ ಬರ್ತದೆ ಕೌ ಕೊಡೋದಲ್ವಾ ದನ ಅಂದ್ರೆ ಅದನ್ನು ಬೆಳಗ್ಗೆ ಅಮ್ಮ ಏನ್ ಮಾಡ್ತಾಳೆ ಅಂದ್ರೆ ಸೂರ್ಯ ಉದಯ ಆದ ಕೂಡ್ಲೆ ಅಮ್ಮ ಏನ್ ಮಾಡ್ತಾಳೆ ಕರುವನ್ನು ಆ ದನ ಅಂದ್ರೆ ದನಕ್ಕೆ ದನದಿಂದ ಏನ್ ಮಾಡ್ತಾಳೆ ಹಾಲನ್ನು ಆ ಅದು ಅದಕ್ಕೋಸ್ಕರ ಮಗು ಹೇಳೋದು ಏನು ನೀನು ಬೇಗ ಬಾ ನೀ ಬಂದ್ರೆ ಏನು ಅಮ್ಮ ಆ ಕರ್ ಕರೆದು ಹಾಲನ್ನು ಕುಡಿಸ್ತಾಳೆ ಅಂತ ಕರುವಿಗೂ ಮೊಲೆ ಹಾಲುಂಟು ಅಂದ್ರೆ ದನದ ಕರು ದನದ ಹಾಲನ್ನು ಕುಡಿಯುತ್ತದೆ ಅದೇ ರೀತಿ ಅದ್ ತಾಯಿಯಾದವಳು ಹಾಲನ್ನು ಕರೆದು ಯಾರಿಗೆ ಕುಡಿಸ್ತಾಳೆ ಮಗುವಿಗೂ ಕೂಡ ಕುಡಿಸ್ತಾಳೆ ಅಮ್ಮನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನ್ನು ಕುಡಿಸುವುದುಂಟು ಅಮ್ಮನು ಏನ್ ಮಾಡ್ತಾಳೆ ಅಮ್ಮ ನನ್ನನ್ನು ಕರೆದು ನನ್ಗೂ ಕೂಡ ಏನ್ ಮಾಡ್ತಾಳೆ ಹಾಲನ್ನು ಕೊಡ್ತಾಳೆ ಹಾಲನ್ನು ಕುಡಿಸ್ತಾಳೆ ಬಾರು ಸೂರ್ಯ ಬೇಗನೆ ಬಾರು ಜಗದ ಕಣ್ಣಾಗಿ ಬೆಳಕನ್ನು ತಾರು ಬರದಿರೆ ನೀನು ಉಳಿಯುವುದೇನು ಜೀವರಾಶಿಯ ದೈವವೇ ನೀನು ಸೂರ್ಯ ನೀನು ಸೂರ್ಯ ಅಂದ್ರೆ ಯಾರು ಸೂರ್ಯನಿಗೆ ಬೇರೆ ಬೇರೆ ಪರ್ಯಾಯ ಪದಗಳಿವೆ ಅಲ್ವಾ ಸಮಾನಾರ್ಥಕ ಪದ ಸೂರ್ಯ ಅಂದ್ರೆ ಯಾರು ಆದಿತ್ಯ ರವಿ ಅಂತ ಕರೀತಾರೆ ಬಾರೋ ಸೂರ್ಯ ಅಂದ್ರೆ ಸೂರ್ಯ ನೀನು ಬರ್ಬೇಕು ಹೇಗೆ ಬರ್ಬೇಕು ಬೇಗನೆ ಬರ್ಬೇಕು ಬೇಗ ಬಾ ನೀನು ಜಗದ ಕಣ್ಣಾಗಿ ಬೆಳಕನ್ನು ತಾರು ಇಡೀ ಜಗತ್ತಿಗೆ ಕಣ್ಣಾಗಿ ಬೆಳಕನ್ನು ಕೊಡೋನು ಯಾರು ಸೂರ್ಯ ಸೂರ್ಯ ಬರದಿದ್ರೆ ಇಡೀ ಜಲ ಅಚ್ಚರ ವಸ್ತುಗಳು ಕೂಡ ಏನು ಚಲಿಸ್ಲಿಕ್ಕೆ ಅಂದ್ರೆ ಜೀವ ಇರು ಜೀವ ಇರುವುದೇ ಸೂರ್ಯನಿಂದಾಗಿ ಜೀವವನ್ನು ಕೊಡುವವನೇ ಸೂರ್ಯನ್ ಇಡೀ ಜಗತ್ತಿಗೆ ಅವನು ಬೆಳಕನ್ನು ಕೊಡುವವನು ಆದ್ದರಿಂದ ಸೂರ್ಯ ನೀನು ಏನ್ ಮಾಡ್ಬೇಕು ಜಗದ ಜಗತ್ತಿಗೆ ಕಣ್ಣಾಗಿ ನೀನು ಬೆಳಕನ್ನು ತರಬೇಕು ಬರದಿರೆ ನೀನು ಉಳಿದೆ ನೀನು ಬರದಿದ್ರೆ ಸೂರ್ಯ ಇಲ್ಲದಿದ್ರೆ ಏನಾಗ್ಬಹುದು ಇಡೀ ಜಗತ್ತು ಅಂದ್ರೆ ಇಡೀ ಜೀವ ಜಗತ್ ಿನ ಜೀವರಾಶಿಯ ದೈವ ಅವನು ಅವನು ಬರದಿದ್ರೆ ಜೀವ ಜಗತ್ತೇ ಇಲ್ಲ ಆದ್ದರಿಂದ ನೀನು ಏನು ಉಳಿಯಲಿಕ್ಕಿಲ್ಲ ಇಡೀ ಜಗತ್ತಿನಲ್ಲಿ ಆದ್ದರಿಂದ ನೀನು ಬರದಿರೆ ನೀನು ಉಳಿಯುವುದೇನು ಜೀವರಾಶಿಯ ನೀನು ಇಡೀ ಜೀವರಾಶಿಯ ದೈವ ನೀನು ಆದ್ದರಿಂದ ಸೂರ್ಯ ನೀನು ಬೇಗ ಬಾ ಎಂದು ಸೂರ್ಯನನ್ನು ಕವಿ ಕರೀತಾರೆ ಅಂದ್ರೆ ಮುಖ್ಯವಾಗಿ ಇಲ್ಲಿ ಕವಿಯ ಆಶಯ ಏನು ಅಂದ್ರೆ ಕವಿ ಏನು ಹೇಳ್ತಾರೆ ಇಲ್ಲಿ ಅಂದ್ರೆ ಸೂರ್ಯನು ಏನು ಇಡೀ ಜೀವ ಜಗತ್ತಿಗೆ ಅವನು ಚೈತನ್ಯ ನೀಡುವವನು ಅನಂತರ ಇದರಿಂದಾಗಿ ಅವನಿಂದಾಗಿ ಇಡೀ ಜಗತ್ತೇ ಬೆಳಗುತ್ತದೆ ಅನಂತರ ಹೂವುಗಳು ಅರಳುತ್ತವೆ ಪಕ್ಷಿಗಳು ಗೂಡಿನಿಂದ ಹೊರಬಂದು ಚಿಲಿಪಿಲಾದಗೈಯ್ಯುತ್ತವೆ ಅನಂತರ ಪ್ರಾಣಿಗಳು ಚೆಲ್ಲಾಟವಾಡುತ್ತವೆ ರೈತನು ತನ್ನ ಕೆಲಸವನ್ನು ಎತ್ತುಗಳ ಜೊತೆ ಹೊಲಕ್ಕೆ ದುಡಿಯಲು ಹೋಗುತ್ತಾನೆ ಆಟವಾಡುತ್ತಾರೆ ಅನಂತರ ಸೂರ್ಯನು ಕತ್ತಲನ್ನು ಹೊರದೂಡಿ ಬಿಸಿಲನ್ನು ಚೆಲ್ಲಿ ಚಳಿಯನ್ನು ಹೋಗಲಾಡಿಸ್ತಾನೆ ಅಂದ್ರೆ ಇಡೀ ಜೀವ ಜಗತ್ತಿಗೆ ಸೂರ್ಯನು ಏನು ಚೈತನ್ಯ ಅಂತಹ ಸೂರ್ಯನನ್ನು ಕವಿ ಸೊಗಸಾಗಿ ವರ್ಣಿಸಿದ್ದಾರೆ ಸೂರ್ಯನ ಕವಿ ಬೇಗ ಬಾ ಎಂದು ಸ್ವಾಗತಿಸುವ ರೀತಿ ಇಲ್ಲಿ ಸೊಗಸಾಗಿ ಮೂಡಿಬಂದಿದೆ ಬಂದಿದೆ ಈಗ ನಾನು ಕೆಲವು ಕಠಿಣ ಪದಗಳನ್ನು ಗುರುತಿಸ್ತೇನೆ ಅದನ್ನು ನೀವು ಬರ್ಕೊಳ್ಬೇಕು ಮೊದಲಿಗೆ ಬರೀರಿ ಒಂದನೆಯದು ಸೂರ್ಯ ಸೂರ್ಯ ಬರೀರಿ ಅಂದ್ರೆ ಉಕ್ತಲೇಖನ ಪದಗಳು ಸೂರ್ಯ ಸೂರ್ಯ ದಣಿದು ಎರಡನೆಯದು ದಣಿದು ఎరడనదు గణిదు మూర్నదు గుబ్బి 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 నాల్కనూ చిలి చి ಐದನೇದು ಸ್ವಾಗತ 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 ಆರನೇದು ಸ್ಪರ್ಧಿ 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 ಆರನೇದು ಸ್ಪರ್ಧಿ ಆರನೇದು ಸ್ಪರ್ಧಿ ಏಳನೇದು ಗಳಿ ಏಳನೇದು ಗಳಿ ಗಳಿ ఎంటనే పైరు పైరు పయరు ఒ కరు 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 హళకుళకు వెళకు హొందనేదు జీవరాశి ಜೀವರಾಶಿ 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 ಹನ್ನೆರಡನೇದು ದೈವ 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 ಸರಿ ಪದಗಳನ್ನು ಅಭ್ಯಾಸ ಮಾಡಿ ಇನ್ನು ನೀವು ಇಲ್ಲಿ ಪದಗಳ ಅರ್ಥ ಬರೆಯಿರಿ ಅಭ್ಯಾಸ ಪದಗಳ ಅರ್ಥ ಒಂದನೆಯದು ಎಡೆ ನೈವೇದ್ಯ ಎಡೆ ನೈವೇದ್ಯ ನೈವೇದ್ಯ ಅಂದ್ರೇನು ದೇವರಿಗೆ ಅರ್ಪಿಸುವ ಆಹಾರ ನೈವೇದ್ಯ ಅಂದ್ರೆ ದೇವರಿಗೆ ಅರ್ಪಿಸುವ ಆಹಾರ ಜಗ ಜಗ ಅಂದ್ರೇನು ಜಗತ್ತು ಜಗತ್ತು ಲೋಕ ಲೋಕ ಪ್ರಪಂಚ ಅಥವಾ ಪ್ರಪಂಚ ಜಗ ಜಗತ್ತು ಲೋಕ ಅಥವಾ ಪ್ರಪಂಚ ಪೈರು ಪೈರು ಅಂದ್ರೇನು ಹೊಲಗದ್ದೆಗಳಲ್ಲಿ ಬೆಳೆಯುವ ತೆನೆ ಕೊಡುವ ಬೆಳೆ ಪೈರು ಅಂತ ಹೇಳಿದ್ರೆ ಹೊಲಗದ್ದೆಗಳಲ್ಲಿ ಬೆಳೆಯುವ ತೆನೆ ಕೊಡುವ ಬೆಳೆ ಪೈರು ಹೊಲಗದ್ದೆಗಳಲ್ಲಿ ಬೆಳೆಯುವ ತೆನೆ ಕೊಡುವ ಬೆಳೆ ಗಳೆ ಗಳೆ ಅಂದ್ರೇನು ಬಿದುರಿನ ಕುಂಟೆ ಬಿದುರಿನ ಕುಂಟೆ ದಣಿದು ದಣಿದು ಅಂದ್ರೇನು ಆಯಾಸಗೊಂಡು ದನಿದು ಅಂದ್ರೆ ಆಯಾಸ ಗೊಂಡು ಹಾಗಾದ್ರೆ ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರಿಸೋಣ ಧನ್ಯವಾದಗಳು